ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ವರಮಹಾಲಕ್ಷ್ಮಿಗೆ ಎರಡೇ ನಿಮಿಷದಲ್ಲಿ ಸೀರೆ ಉಡಿಸುವಂಥ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೇವಲ ಬ್ಲೌಸ್ ಪೀಸನ್ನು ಉಪಯೋಗಿಸ್ಕೊಂಡು ಹೇಗೆ ಸೀರೆಯನ್ನು ಉಡಿಸೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಈಗ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಅದನ್ನು ಫುಲ್ಲು ಬ್ಲೌಸ್ ಪೀಸು ಚಿಕ್ಕ ಚಿಕ್ಕ ಪ್ಲೀಟ್ಸಾಗಿ ಫೋಲ್ಡ್ ಮಾಡಿಕೊಂಡು ಆ ಫೋಲ್ಡಿಂಗ್ಸನ್ನು ನೀಟಾಗಿ ಮಡಿಸ್ಕೊಂಡು ಮೂರೂ ಕಡೆ ಬಟ್ಟೆ ಕ್ಲಿಪ್ಸಿಂದ ನಾನೀಗ ಸೆಕ್ಯೂರನ್ನು ಮಾಡ್ಕೋತಾ ಇದ್ದೀನಿ. ಈ ಮೆಥಡು ತುಂಬ ಸಿಂಪಲ್ ಮೆಥಡು. ಯಾರಿಗೆ ಸೀರೆ ಉಡಿಸೋದಕ್ಕೆ ಬರೋದಿಲ್ವೋ, ಸೀರೆ ಉಡಿಸೋದಕ್ಕೆ ಕಷ್ಟ ಆಗುತ್ತೋ ಅಂಥವರು ಈ ರೀತಿ ಬ್ಲೌಸ್ ಪೀಸನ್ನು ಉಪಯೋಗಿಸ್ಕೊಂಡು ವರಮಹಾಲಕ್ಷ್ಮಿಗೆ ಸಿಂಪಲ್ಲಾಗಿ ಸ್ಯಾರಿಯನ್ನು ಉಡಿಸೋದು ನೋಡ್ಕೋಬೋದು, ಮಾಡ್ಕೋಬೋದು. ಸೊ ಈಗ ಒಂದು ಬ್ಲೌಸ್ ಪೀಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇನ್ನೂ ಒಂದು ಅದಕ್ಕೆ ಕಾಂಟ್ರಾಸ್ಟ್ ಆಗಿರುವಂಥ ಬ್ಲೌಸ್ ಪೀಸನ್ನು ತಗೊಂಡು ಅದೇ ರೀತಿ ಚಿಕ್ಕ ಚಿಕ್ಕ ಪ್ಲೀಟ್ಸಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನು ಸಹ ಕ್ಲಿಪ್ಸಿಂದ ಸೆಕ್ಯೂರ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋತೀನಿ. ಕೇವಲ ಎರಡು ಬ್ಲೌಸ್ ಪೀಸ್ ಇದ್ದರೆ ನೀವು ಹೇಗೆ ಸೀರೆಯನ್ನು ಉಡಿಸ್ತೀರಾ ಅದೇ ರೀತಿ ಕಾಣೋ ಥರ ನೀವು ಸಿಂಪಲ್ಲಾಗಿ ವರಮಹಾಲಕ್ಷ್ಮಿಗೆ ರೆಡಿಯನ್ನು ಡೆಕೋರೇಷನನ್ನು ಮಾಡ್ಕೋಬೋದು. ಸೊ ಈಗ ಎರಡು ಬ್ಲೌಸ್ ಪೀಸನ್ನು ನಾನು ರೆಡಿಯನ್ನು ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಈಗ ಇಟ್ಕೋತಾ ಇದ್ದೀನಿ. ಸೊ ನೀವು ಜಸ್ಟ್ ಎರಡೇ ನಿಮಿಷದಲ್ಲಿ ಸೀರೆಯನ್ನು ಸಿಂಪಲ್ಲಾಗಿ ಈ ಮೆಥಡಲ್ಲಿ ಉಡಿಸ್ಕೋಬೋದು. ಬ್ಲೌಸ್ ಪೀಸು ಈಗ ರೆಡಿಯಾಗಿದೆ. ನಾನು ಒಂದು ಬಿಂದಿಗೆಗೆ ಹಸ್ತಗಳನ್ನು ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸನ್ನು ತೊಗೊಂಡು ಅದು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನಿಮ್ಮ ಬಿಂದಿಗೆ ಎಷ್ಟುದ್ದ ಇದೆಯೋ ಅಷ್ಟುದ್ದದಷ್ಟು ಫೋಲ್ಡ್ ಮಾಡಿಕೊಂಡು ಅಳತೆಯನ್ನು ನೋಡಿಕೊಂಡು ಬಿಂದಿಗೆ ಕಂಠ ಭಾಗಕ್ಕೆ ದಾರವನ್ನು ಟೈಟಾಗಿ ಕಟ್ಕೋಬೇಕು. ಸೊ ಈಗ ದಾರವನ್ನು ತುಂಬ ಟೈಟಾಗಿ ಕಟ್ಕೊಂಡು ಕೆಳಗಡೆ ಕ್ಲಿಪ್ಸನ್ನೆಲ್ಲ ತೆಗಿತಾ ಇದ್ದೀನಿ. ನಂತರ ಪ್ಲೀಟ್ಸನ್ನೆಲ್ಲ ಸ್ವಲ್ಪ ಸ್ಪ್ರೆಡ್ ಅಪ್ ಮಾಡ್ಕೋತಾ ಇದ್ದೀನಿ. ಈ ಮೆಥಡು ನಿಮಗೆ ಸೀರೆ ಹೇಗೆ ಉಡಿಸ್ತಿರೋ, ಸೀರೆ ಉಡಿಸಿದ್ರೆ ಹೇಗೆ ಕಾಣಿಸುತ್ತೋ ಅದೇ ರೀತಿ ಬ್ಲೌಸ್ ಪೀಸನ್ನು ಉಡಿಸಿದ್ರೂ ಸಹ ಅದೇ ರೀತಿ ಕಾಣಿಸೋ ರೀತಿ ನಿಮಗೆ ಸಿಂಪಲ್ಲಾಗಿ ಉಡಿಸಿ ತೋರಿಸ್ತಾ ಇದ್ದೀನಿ. ಸೊ ಈಗ ಬ್ಲೌಸ್ ಪೀಸ್ ಪ್ಲೀಟ್ಸೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಈಗ ಎರಡನೇ ಬ್ಲೌಸ್ ಪೀಸನ್ನು ತೊಗೋಬೇಕು. ಅದನ್ನು ನಾವೀಗ ಪಲ್ಲು ಪಾರ್ಟ್ ರೀತಿ ಮೇಲ್ಗಡೆ ವಿ ಶೇಪಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡೂ ಭುಜದ ಮೇಲೆ ಹಾಕುತ್ತಾ ಇದ್ದೀನಿ. ಮತ್ತು ಮಧ್ಯೆ ಸೊಂಟ ಭಾಗಕ್ಕೆ ಒಂದು ದಾರವನ್ನು ಕಟ್ಕೊಂಡು ಸೊಂಟದ ಭಾಗ ನೀಟಾಗಿ ಕಾಣಿಸೋ ರೀತಿ ಮಾಡ್ಕೋತಾ ಇದ್ದೀನಿ. ನಂತರ ಡಾಬು ಆಭರಣಗಳು ಏನಿದೆ ಅದನ್ನೆಲ್ಲ ನೀವು ಅಲಂಕಾರಕ್ಕೆ ಹಾಕ್ಕೋಬೋದು. ಮತ್ತು ಬಿಂದಿಗೆ ಕಂಠಕ್ಕೆ ವಿಳ್ಳೆದೆಲೆ ತೆಂಗಿನಕಾಯಿ ಎಲ್ಲ ಇಟ್ಟು ನೀವು ದೇವಿಯ ಮುಖವಾಡ ಇಟ್ಟು ಹಬ್ಬದ ದಿನ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ವಿಧಿವಿಧಾನವಾಗಿ ಮಾಡ್ಕೋಬೋದು. ಸೊ ಇದು ತುಂಬ ಸಿಂಪಲ್ ಮೆಥಡ್, ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೇಗೆ ಬ್ಲೌಸ್ ಪೀಸನ್ನು ಉಪಯೋಗಿಸ್ಕೊಂಡು ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸೋದು ಅಂತ ಗೊತ್ತಾಯ್ತಲ್ವಾ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಸಿ ಯು. ಬಾಯ್ ಗಾಯ್ಸ್.